ಕೆಲವೊಮ್ಮೆ ಆಗಬಾರ್ದು ಆಗೋಗ್ಬಿಡುತ್ತೆ. ಇಡ್ಲಿನ ಫ್ರಿಡ್ಜಲ್ಲಿ ಇಡ್ರೋ ಅಂತ ಹೇಳಿದರೆ ಇಟ್ಟಿದ್ದಾರೆ, ಮುಚ್ಚಿಟ್ಟಿಲ್ಲ, ಎಲ್ಲ ಒಣಕಲಾಗ್ಬಿಟ್ಟಿದೆ. ನೋಡಿ, ನಿಮ್ಮನೇಲೂ ಹೀಗೆ ಒಮ್ಮೊಮ್ಮೆ ಆಗ್ಬೋದಲ್ವಾ? ಪೂರ್ತಿ ಡ್ರೈ ಆಗಿದೆ, ತಿನ್ನೋಕ್ಕಾಗ್ತದೆಯೇ? ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಬನ್ನಿ. ಸರ್ವರಿಗೂ ನಮಸ್ಕಾರ, ಹರಿಯರ್ ಪೈಸ್ ಕಿಚನ್ಗೆ ಸ್ವಾಗತ. ಅದನ್ನೀಗ ರುಚಿಕರವಾದ ಫ್ರೈ ಆಗಿ ಕನ್ವರ್ಟ್ ಮಾಡೋಣ. ಆದರೆ ಈ ಥರದ ಇಡ್ಲಿಗಳೇ ಆಗಬೇಕು. ತಟ್ಟೆ ಇಡ್ಲಿ ಆಗಲಿ, ಸ್ಟ್ಯಾಂಡ್ ಇಡ್ಲಿ ಆಗಲ್ಲ, ಗಿಂದಲಿನ ಇಡ್ಲಿಯೇ ಆಗಬೇಕು. ಇದನ್ನೇ ನೋಡಿ ನಾವು ಗಿಂದಲ್ ಅಂತೇವೆ, ಬಟ್ಲು, ಬಟ್ಲು ಇಡ್ಲಿ. ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಉಗುರು ಬೆಚ್ಚಾಗಿದೆ ಅಂತ ಅನ್ನುವಾಗ ಆಫ್ ಮಾಡಿ, ಅದರಲ್ಲಿ ಈಗ ಒಂದೊಂದೇ ಇಡ್ಲಿಯನ್ನು ಒಂದು ಸ್ವಲ್ಪ 2 ಸೆಕೆಂಡ್ ನೆನೆಸಿ ಹೊರತೆಗೆಯುವಂಥದ್ದು. ಸೊ ಆವಾಗ ಡ್ರೈ ಆದ ಅಂಶಗಳೆಲ್ಲ ಮತ್ತೆ ನೀರಂಶವನ್ನು ಹೀರಿಕೊಂಡು ಮೆದುವಾಗ್ತದೆ. ಇದನ್ನು ಒಂದು 15 ನಿಮಿಷ ಬದಿಗಿಡುವ ಒಂದು ಬಾಂಡಲೆಯಲ್ಲಿ 2 ಸೌಟು ಎಣ್ಣೆಯನ್ನು ತಗೊಂಡಿದ್ದೇನೆ. 1 ಟೇಬಲ್ಸ್ಪೂನಷ್ಟು ಸಾಸಿವೆ. ಆಮೇಲೆ 1-3 ಒಣಮೆಣಸನ್ನು ಸಣ್ಣ ಚೂರಾಗಿ ಹಾಕ್ಕೊಂಡಿದ್ದೇನೆ. ಒಣಮೆಣಸೆಲ್ಲ ಕರೆದು ಬಂದ ತಕ್ಷಣ ಗಾಳಿಸಿ ತೆಗೆದು ಬಿಡಬೇಕು. ಅದರ ಖಾರ ಬಿಟ್ಟರೆ ಸಾಕು ನಮಗೆ. ಆಮೇಲೆ ಜೀರಿಗೆಯನ್ನು ಪುಡಿ ಮಾಡಿದ್ದು ಹಾಕ್ಕೊಳ್ಳೋಂಥದ್ದು 1 ಚಮಚ. ಇದು ನೋಡಿ ಖಾರ ಹಸಿ ಮೆಣಸಿನ ಪುಡಿ 1/4 ಚಮಚೆ. ಹಾಗೆ ಸ್ವಲ್ಪ ಮಾತ್ರ ಅರಿಶಿನ ಪುಡಿ ಹಾಕಿ ಕೂಡಲೇ ಆಫ್ ಮಾಡಿ ಉಪ್ಪನ್ನು ಹಾಕಿ ಬದಿಗಿಡುವಂಥದ್ದು. ಈಗ ಎಣ್ಣೆ ತಯಾರಾಗಿದೆ, ಇಡ್ಲಿಯು ಮೆತ್ತಗಾಗಿದೆ. ನೋಡಿ, ಟೆಕ್ಸ್ಚರೇ ಚೇಂಜ್ ಆಗಿದ್ದು ನೀವು ಕಾಣ್ತಿದ್ದೀರಾ. ಈಗ ದೋಸೆ ಕಾವಲಿಯನ್ನಿಟ್ಟು ಎಣ್ಣೆಯನ್ನು ಸುರಿದಿದ್ದೇನೆ. ಅದರ ಮೇಲೆ ಈಗ ಇಡ್ಲಿಗಳನ್ನು ನಾನು ಚಂದವಾಗಿ ಜೋಡಿಸಿ ಅದರ ಮೇಲೆ ಈಗ ನಾವು ಕಲಸಿಟ್ಟಂತಹ ಒಗ್ಗರಣೆಯ ಆ ಎಣ್ಣೆಯನ್ನು ಬಿಡ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀರಿ. ಈವನ್ನಾಗಿ ಎಲ್ಲ ಇಡ್ಲಿಯ ಮೇಲೆ ಅದನ್ನು ಸುರಿಯುವಂಥದ್ದು. ಆಮೇಲೆ ಈ ಇಡ್ಲಿಗಳನ್ನು ನಾವು ನೀರಲ್ಲಿ ಅದ್ದು ತೆಗೆದಿರೋದ್ರಿಂದ ಒಮ್ಮೆ ಅದನ್ನು ಮುಚ್ಚಿಟ್ಟು ನಾವು ಬೇಯಿಸೋದು ಭಾಳ ಅಗತ್ಯ ಬೀಳ್ತದೆ. 1 ನಿಮಿಷ ಬೇಯಿಸಿದರೆ ಸಾಕು. ನಂತರ 1 ನಿಮಿಷದವರೆಗೆ ಫ್ರೈ ಆಗಲು ಬಿಟ್ಟು ಅದನ್ನು ಒಂದೊಂದಾಗಿ ಮಗ್ಚಾಕ್ಬೋದು. ಹೀಗೆ ಎಲ್ಲವನ್ನು ಮಗ್ಚಾಕಿದ ಮೇಲೆ ಮತ್ತೆ ಉರಿಯನ್ನು ಹೆಚ್ಚಿಸಿ ಅವುಗಳನ್ನೊಮ್ಮೆ ಪ್ರೆಸ್ ಮಾಡ್ಬೋದು, ತೆಳುವಾಗಿ ತಿನ್ನಬೇಕು ಅಂತ ಇದ್ದರೆ, ಇಲ್ಲದಿದ್ದರೆ ಹಾಗೆಯೇ ಇಡ್ಬೋದು. ಸೊ ಸ್ವಲ್ಪ ನಾನು ಪ್ರೆಸ್ ಮಾಡಿದ್ದೇನೆ ನೋಡಿ. ಮತ್ತೆ ದೊಡ್ಡ ಉರಿಯಲ್ಲೇ ಇದ್ದ ಕಾರಣ ಹಿಂದಗಡೆಯು ಒಳ್ಳೆ ಫ್ರೈ ಆಗಿ ಬಂದಿದೆ. ನೋಡಿ, ಸಾಸಿವೆ ಏನು ಉದುರಿ ಹೆಚ್ಚು ಹೋಗಲ್ಲ, ಅಂಟ್ಕೊಂಡಿರುತ್ತೆ ಒಳ್ಳೆಯದಾಗಿ. ಮತ್ತು ಖಾರದ ಅಂಶ ಎರಡೂ ಥರದ್ದು ಇದೆ, ಖಾರ ಮೆಣಸಿನ ಪುಡಿ, ಹಸಿರು ಮೆಣಸಿನ ಪುಡಿ ಮತ್ತು ಒಣಮೆಣಸಿನ ಚೂರು ಅಲ್ವೇ. ನೋಡಿ, ಈಗ ಕೇವಲ 5 ನಿಮಿಷದಲ್ಲಿ ಫ್ರೈ ಆಗಿ ಬಂದಿದೆ. ಭಾಳ ಚೆನ್ನಾಗಿ ಫ್ರೈ ಆಗಿದೆ. ಬಿಸಿ ಬಿಸಿಯಾಗಿ ಸಾಸ್ ಅಥವಾ ಚಟ್ನಿಯೊಂದಿಗೆ ತಿನ್ನಬೇಕು. ಮಕ್ಕಳು ಖಂಡಿತವಾಗಿ ಇಡ್ಲಿ ಮಾಡಿದಾಗ ಅಮ್ಮ ಇವತ್ತೇ ಫ್ರೈ ಮಾಡಿಕೊಡು ಅಂತಲೇ ಕೇಳ್ತಾರೆ. ನೋಡಿ, ಓ ಇಡ್ಲಿನ ಅಂತ ಮೂಗ್ಮುರಿಯ ಮಕ್ಕಳೆಲ್ಲ ಅಮ್ಮ ಫ್ರೈ ಮಾಡಿಕೊಡು ಇಡ್ಲಿ ಫ್ರೈ ಅಂತವೆ. ನಾನಂತೂ 1 ಬಿಸಿ ಇಡ್ಲಿಯನ್ನು ಆಗಲೇ 2 ಬೈಟ್ ಮಾಡಿ ಆಯಿತು. ನೋಡಿ, ಸಾಸಲ್ಲಿ ಡಿಪ್ ಮಾಡಿದ್ದು ಕಾಣ್ತದೆ. ನೀವೇ ಮಾಡಿ ತಿನ್ನು ನೋಡಿದ್ರೆ ಮಾತ್ರ ಅಲ್ವೇ ಅನುಭವ. ನೋಡಿ, ವೆಲ್ ದನ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನನ್ನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.